ಇಂದು ಶಿವಮೊಗ್ಗಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿಯನ್ನ ನೀಡಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ರು ಇನ್ನು ಈ ವೇಳೆ ಶಿವಮೊಗ್ಗ ಬಿಜೆಪಿಯ ಪಾಳಿಯದಲ್ಲಿ ಹೊಸ ಹುರುಪು ಕಂಡು ಬಂದಿದೆ ಕಟೀಲ್ ಕಾರ್ಯಕ್ರಮದುದ್ದಕ್ಕೂ ಕಾಂಗ್ರೆಸ್ ಕಾಲನ್ನ ಎಳೆದರು ಹೇಗಿತ್ತು ಈ ಕಾರ್ಯಕ್ರಮ ನೀವೇ ನೋಡಿ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಶಿವಮೊಗ್ಗಕ್ಕೆ ಬರ್ತಾ ಇದ್ದಂತೆ ಬಿಜೆಪಿ ಪಾಳಿಯದಲ್ಲಿ ಹೊಸ ಹುಮ್ಮಸ್ಸು ಮನೆ ಮಾಡಿದೆ ಬೆಳಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಕಟೇಲ್ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಕಾಂಗ್ರೆಸ್ ಗಲಭೆಗಳನ್ನ ಸೃಷ್ಟಿ ಮಾಡ್ತಿದೆ ಇಷ್ಟು ದಿನಗಳಲ್ಲಿ ಕಾಂಗ್ರೆಸ್ ಮಾಡಿಕೊಂಡು ಬರ್ತಾ ಇರೋದು ಇದನ್ನೇ ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ತುರ್ತು ಪರಿಸ್ಥಿತಿ ತಂದಿತ್ತು ಕಾಂಗ್ರೆಸ್ಗೆ ಅಧಿಕಾರ ಇಲ್ಲದಿದ್ದಾಗ ಈ ರೀತಿಯ ಕೆಲಸಕ್ಕೆ ಕೈ ಹಾಕ್ತದೆ ಎಂದು ತಿಳಿಸಿದರು ಇನ್ನು ನಮ್ಮಲ್ಲಿ ಯಾವುದೇ ಕಗ್ಗಂಟು ಇಲ್ಲ ಸಮಸ್ಯೆನೂ ಇಲ್ಲ ಯಾವುದೇ ಚರ್ಚೆಗಳು ಆಗಿಲ್ಲ ಅವರವರ ಭಾವಕ್ಕೆ ಡಿ ಸಿ ಎಂ ಹುದ್ದೆಗೆ ಯಾರು ಬೇಡಿಕೆ ಇಟ್ಟಿಲ್ಲ ಇದನ್ನೆಲ್ಲ ಅಮಿತ್ ಶಾ ನೋಡ್ಕೊಳ್ತಾರೆ ಎಂದು ಜಾರಿಕೊಂಡ್ರು ನಂತರ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾದ ಕಟೀಲ್ ಸಿಎಂ ಬಿ ಎಸ್ ವೈ ಅವರನ್ನ ಹಾಡಿ ಹೊಗಳಿದ್ರು ಉಪಚುನಾವಣೆಯಲ್ಲಿ ಬಿಎಸ್ವೈ ಪರಿಶ್ರಮದಿಂದ ಗೆಲುವು ಸಾಧಿಸಲಾಗಿದೆ ಅವರಿಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳಿ ತಟ್ಟಿ ಅಭಿನಂದಿಸುವಂತೆ ತಿಳಿಸಿದ್ರು ಇದಾದ ನಂತರ ಮತ್ತೆ ಕಾಂಗ್ರೆಸ್ನ ಮೇಲೆ ಎರಗಿದ ಕಟೇಲ್ ಕಾಂಗ್ರೆಸ್ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡ್ತಾ ಇದೆ ಎಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಅಪವಿತ್ರ ಮೈತ್ರಿ ಸರ್ಕಾರ ಒಂದು ಖಾಸಗಿ ಐಷಾರಾಮಿ ಹೋಟೆಲ್ ಮೂಲಕ ನಡೀತಾ ಇತ್ತು ಆದ್ರೆ ಬಿಜೆಪಿ ಸರ್ಕಾರದ ಆಡಳಿತ ಶಕ್ತಿಯ ಕೇಂದ್ರ ಆಗಿರ್ತಕ್ಕಂತ ವಿಧಾನಸೌಧದ ಮೂಲಕ ನಡೆಸ್ತಾ ಇದೆ ರಾಜ್ಯದ ಜನರು ನಮ್ಮ ಬಿಜೆಪಿ ಪರವಾಗಿದ್ದಾರೆ ಎಂದು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಶಿವಮೊಗ್ಗ ಕಾಂಗ್ರೆಸ್ ಮುಕ್ತ ಜಿಲ್ಲೆಯಾಗಲಿ ಎಂದು ಹೇಳಿದ್ರು ನಮ್ಮದು ಪಕ್ಕಾ ಬಿಜೆಪಿ ಪ್ರಪಂಚವೇ ಮೆಚ್ಚಿರುವ ನರೇಂದ್ರ ಮೋದಿಯವರೇ ನಮ್ಮ ನಾಯಕರು ಇದನ್ನ ಪಕ್ಷಕ್ಕೆ ಹೊಸದಾಗಿ ಬಂದವರು ಕೂಡ ಒಪ್ಪಿ ನಡೆಯಬೇಕು ಎಂದು ಸಚಿವ ಕೆ ಎಸ್ ಈಶ್ವರಪ್ಪ ಶಾಸಕ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನ ನೀಡಿದ್ರು ಇಂದು ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಈ ರೀತಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಇವರೇ ನಮ್ಮ ನಾಯಕರು ಎಂದು ಹೇಳಿರೋದನ್ನ ನಾನು ಒಪ್ಪೋದಿಲ್ಲ ಪಕ್ಷದ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ನಮ್ಮ ಭಾಷಣದಲ್ಲಿ ರಮೇಶ್ ಜಾರಕಿಹೊಳಿಗೆ ಈಶ್ವರಪ್ಪ ತಿರುಗೇಟನ್ನ ನೀಡಿದ್ರು ಇನ್ನೂ ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಎಂದು ಹೇಳಿಕೆಯನ್ನ ನೀಡಿದ್ರು ಒಟ್ಟಿನಲ್ಲಿ ಕಾರ್ಯಕರ್ತರ ಈ ಸಭೆ ನಾಯಕರ ಹಲವು ಹೇಳಿಕೆಯ ವೇದಿಕೆಯಾಗಿ ಮಾರ್ಪಟ್ಟಿತ್ತು ಪಕ್ಷದ ಒಳಗಿನ ಹಾಗೂ ಹೊರಗಿನ ವಿರೋಧಿಗಳಿಗೆ ತಿರುಗೇಟನ್ನ ನೀಡುವ ವೇದಿಕೆಯಾಗಿತ್ತು ಅಂತಾನೆ ಹೇಳ್ಬೋದು कैमरा पर्सन संदीप जते तेकले विनय टीवी भारत शुभ